ಮಾಡ್ತಾ ಇದ್ದೀನಿ ನಿಮ್ಗೆ, ತುಂಬಾ ರುಚಿಯಾಗಿರುತ್ತೆ. ಇದು ಏನೇನ್ ಬೇಕು ಪದಾರ್ಥ ಅಂತ ನೋಡೋಣ ಬನ್ನಿ. ಈ ಬದನೆಕಾಯಿ ಒಂದ್ ಅರ್ಧ ಕೆಜಿ ಈ ತರ ದಪ್ಪಗೆ ಹಚ್ಚಿಟ್ಕೋಬೇಕು. ಅದ್ರ ರುಚಿಗೆ ಉಪ್ಪು, ಚಿಲ್ಲಿ ಪೇಸ್ಟ್, ಧನಿಯಾ ಪುಡಿ, ಅರ್ಶನದ ಪುಡಿ, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೆಟೊ ಕೂಡ ದಪ್ಪಗೆ ಹಚ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದೀನಿ, ಎಣ್ಣೆ. ಇದು ಇಷ್ಟು ಬೇಕಾದ ಪದಾರ್ಥ. ಇದು ಯಾವ ತರ ಮಾಡೋದು ಅಂತ ನೋಡೋಣ. ಇವಾಗ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ನಾವು ಒಂದು ಕಡಾಯಿ ಇಟ್ಕೊಳ್ಳೋಣ. ಸ್ಟವ್ ಆನ್ ಮಾಡ್ಕೊಳ್ತೀನಿ. ಕಡಾಯಿ ಬಿಸಿಯಾಗಿದೆ, ಎಣ್ಣೆ ಹಾಕೊಳ್ಳೋಣ. ನೀವು ಇದಕ್ಕೆ ಬೇಕಾದ್ರೆ ತೆಂಗಿನಕಾಯಿ ಕೂಡ ತುರಿದು ಹಾಕೋಬಹುದು, ಚೆನ್ನಾಗಿರುತ್ತೆ. ಆದ್ರೆ ನಾನು ಕಾಯಿ ಹಾಕ್ತಾ ಇಲ್ಲ, ಇಲ್ಲಿ ನಿಮ್ಗೆ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಈರುಳ್ಳಿ ಹಾಕೊಳ್ಳೋಣ. ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೆಂಪುಗಾಗ್ಲಿ. ಇದು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೆ. ನೀವು ಕೂಡ ಮನೇಲಿ ಮಾಡಿ ಫ್ರೈ ಮಾಡಿ, ಅರ್ಜೆಂಟ್ ಆಗಿ ಚಪಾತಿ, ರೊಟ್ಟಿಗೆ, ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ಕರ್ಬೇವಿನ ಸೊಪ್ಪು ಹಾಕೊಳ್ತೀನಿ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್, ಚಿಲ್ಲಿ ಪೇಸ್ಟ್, ನಾನು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಹಾಕೊಳ್ಳೋಣ. ಅರಿಶಿನ ಪುಡಿ, ಒಂದ್ ಸ್ಪೂನ್ ಧನಿಯಾ ಪುಡಿ, ಇದಕ್ಕೆ ನಾನು ಆಲ್ರೆಡಿ ಚಿಲ್ಲಿ ಪೇಸ್ಟ್ ಅಲ್ಲಿ ಉಪ್ಪು ಹಾಕೊಂಡಿರ್ತೀನಿ. ನಿಮ್ಗೂ ತೋರಿಸ್ತಾ ಇದ್ದೀನಿ ವೀಕ್ಷಕರೆ ಚಿಲ್ಲಿ ಪೇಸ್ಟ್ ಮಾಡೋದು ಯಾವ ತರ ಅಂತ. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಈ ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಬದನೆಕಾಯಿ ಹಾಕೊಳ್ಳೋಣ. ಬದನೆಕಾಯಿ ಯಾವಾಗ್ಲೂ ನೀರಲ್ಲಿ ಹಾಕಿಡ್ಬೇಕು. ನಾನು ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೀನಿ, ಇವಾಗ ಹಾಕೊಳ್ತಾ ಇದ್ದೀನಿ. ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿದೆನ ನೋಡಿ, ಎಷ್ಟು ಗ್ರೀನಸ್ ಆಗಿ ತುಂಬ ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಕೂಡ ಮಾಡಿ ಮನೆಗೆ ಟೇಸ್ಟ್ ನೋಡಿ. ಒಂದೆರಡು ನಿಮಿಷ ಮುಚ್ಚಿದೆನ ಬದನೆಕಾಯಿ ನಾವು ಏನು ತಿನ್ಬೇಕಂತ ಹೇಳಿದ್ರೆ ತುಂಬಾ ಐರನ್ ಇರುತ್ತೆ ಇದರಲ್ಲಿ, ಹಂಗಾಗಿ ನಾವು ಎಲ್ರೂ ತಿನ್ಬೋದು, ಮೈ ಒಳ್ಳೇದೇ ಇದು. ಎಲ್ರು ಬದನೆಕಾಯಿ ಅಂದ್ರೆ ಸ್ವಲ್ಪ ಜನ ಬೇಜಾರು ಮಾಡ್ಕೊಳ್ತಾರೆ. ಬದನೆಕಾಯಿ ತಿನ್ಬೇಕು, ಬದನೆಕಾಯಿ ತಿಂದ್ರೇನೆ ಚೆನ್ನಾಗಿರೋದು ಟೇಸ್ಟ್. ಇದರಲ್ಲಿ ಅಂತೂ ವೆರೈಟಿ ವೆರೈಟಿ ಮಾಡ್ಬೋದು ಬದನೆಕಾಯಲ್ಲಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಇದೆಲ್ಲ ಒಂದು ಹದಕ್ಕೆ ಬಂದ್ಮೇಲೆ ಇನ್ನ ಚೆನ್ನಾಗಿರುತ್ತೆ ಬದನೆಕಾಯಿ ಪಲ್ಯ, ನೋಡಕ್ಕೂ ಚೆನ್ನಾಗಿರುತ್ತೆ, ತಿನ್ನಕ್ಕೂ ಟೇಸ್ಟ್ ಆಗಿರುತ್ತೆ. ನೋಡಿದ ರೊಟ್ಟಿ ಚಪಾತಿಗೆ ಎಲ್ಲ ಈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಮಾಡಿ ಸಿಂಪಲ್ ಆಗಿ, ನಾನು ಯಾವ ಪದಾರ್ಥ ಜಾಸ್ತಿ ಹಾಕಿಲ್ಲ, ಸಿಂಪಲ್ ಆಗಿ ಹಾಕಿದ್ದೀನಿ ತೋರಿಸಿದ್ದೀನಿ ನಿಮ್ಗೆ. ಚಿಲ್ಲಿ ಪೇಸ್ಟ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ತರ ಮಾಡೋದು ಅಂತ. ಇವಾಗ ಬದನೆಕಾಯಿ ಪಲ್ಯ ತುಂಬಾ ಟೇಸ್ಟ್ ಆಗಿದೆ, ನೀವು ಕೂಡ ಮನೆಯಲ್ಲಿ ಮಾಡಿ.